ಜಯದೇವ ನಿರ್ದೇಶಕರಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೇ ಇನ್ನೂ ಆರು ತಿಂಗಳ ಕಾಲ ಮುಂದುವರೆಯಲಿದ್ದಾರೆ ಅಂತ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಎಸ್ ಜುಲೈ ಹತ್ತೊಂಬತ್ತಕ್ಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಸೇವಾವಧಿ ಮುಕ್ತಾಯ ಆಗಬೇಕಿತ್ತು ಆದರೆ ಕಲಬುರಗಿ ಜಯದೇವ ಆಸ್ಪತ್ರೆಯ ಕೆಲಸದ ಜವಾಬ್ದಾರಿ ಹಿನ್ನೆಲೆಯಲ್ಲಿ ಜನವರಿವರೆಗೆ ನಿರ್ದೇಶಕರಾಗಿ ಮಂಜುನಾಥ್ ಅವರೇ ಮುಂದುವರಿಸ್ತಾರೆ ಈ ಬಗ್ಗೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು ಈ ಸಭೆಯಲ್ಲಿ ಈ ತೀರ್ಮಾನವನ್ನು ಮಾಡಲಾಗಿದೆ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಎರಡು ಸಾವಿರದ ಏಳರಿಂದ ಡಾಕ್ಟರ್ ಮಂಜುನಾಥ್ ಅವರು ನಿರ್ದೇಶಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಕಳೆದ ವರ್ಷವೇ ಡಾಕ್ಟರ್ ಮಂಜುನಾಥ್ ಅವರ ಅವಧಿ ಮುಕ್ತಾಯ ಆಗಿತ್ತು ಆದರೆ ರೋಗಿಗಳು ಮತ್ತು ಸಿಬ್ಬಂದಿ ಒತ್ತಾಯದ ಮೇರೆಗೆ ಒಂದು ವರ್ಷ ವಿಸ್ತರಣೆ ಮಾಡಲಾಗಿತ್ತು ಸದ್ಯ ಅದರಂತೆಯೇ ಇನ್ನೂ ಆರು ತಿಂಗಳು ನಿರ್ದೇಶಕರಾಗಿ ಮಂಜುನಾಥ್ ಅವರು ಮುಂದುವರಿಸ್ತಾರೆ ಅಂತ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಜಯದೇವ ಸಂಸ್ಥೆಯ ಆಡಳಿತ ಮಂಡಳಿ ಜೊತೆ ಸಿ ಎಂ ಸಿದ್ದರಾಮಯ್ಯವರು ಮಹತ್ವದ ಸಭೆಯನ್ನು ನಡೆಸಿದ್ರು ಈ ಒಂದು ಸಭೆಯಲ್ಲಿ ಇದೆಲ್ಲ ಚರ್ಚೆ ಮಾಡಿ ನೆಕ್ಸ್ಟ್ ಜನವರಿವರೆಗೂ ಅವರೇ ಮುಂದುವರಿಸಲಿ ಅನ್ನೋ ಒಂದು ನಿರ್ಧಾರವನ್ನು ಮಾಡಲಾಯಿತು ಅಧಿಕೃತವಾಗಿ ಇದ್ರ ಬಗ್ಗೆ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಯಾಕೆಂದರೆ ಜಯದೇವ ಕಲಬುರಗಿಯಲ್ಲಿ ಇನ್ನೂ ಕೂಡ ಪ್ರೋಸೆಸ್ ನಡೀತಾ ಇದೆ ಅದು ಇನ್ನೂ ಉದ್ಘಾಟನೆ ಆಗಬೇಕಿದೆ ಅಲ್ಲಿವರೆಗೂ ಕೂಡ ಟೈಮ್ ಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ಮತ್ತೊಂದು ಕಡೆ ಮೈಸೂರಲ್ಲೂ ಕೂಡ ಜಯದೇವ ಶುರು ಮಾಡಿ ಸಕ್ಸಸ್ ಆಗಿದ್ದಾರೆ ಇಡೀ ರಾಜ್ಯಾದ್ಯಂತ ಜೈದೇವ ಬ್ರಾಂಚ್ಗಳನ್ನು ಮಾಡ್ತಾ ಇದ್ದಾರೆ ಬಡವರಿಗೆ ತುಂಬ ಹೆಲ್ಪ್ ಆಗುತ್ತೆ ಆ ನಿಟ್ಟಿನಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಕೆಲಸ ಮಾಡಿದ್ದಾರೆ ಹೀಗಾಗಿ ಅವ್ರ ಸೇವಾ ಅವಧಿನ ಮುಂದುವರಿಸಬೇಕು ಅಂದರೆ ಸಾಕಷ್ಟು ಒತ್ತಡ ಅಭಿಮಾನು ರೋಗಿಗಳು ಹಾಗೂ ಸಿಬ್ಬಂದಿ ಕೂಡ ಕೇಳ್ಕೊಳ್ತಾ ಇದ್ರು ಅದೇ ರೀತಿ ಈಗ ಆರು ತಿಂಗಳು ಅವ್ರನ್ನ ಮುಂದುವರಿಸಿದ್ದಾರೆ ನೋಡೋಣ ಆರು ತಿಂಗಳು ಆದಮೇಲೆ ಹೊಸವ್ರು ಬರ್ತಾರ ಹೇಗೆ ಏನು ಅಂತ ಇನ್ನು